ನಮಸ್ಕಾರ. ಇವತ್ತು ನಮ್ಮೆಲ್ಲರ ಧೀಮಂತ ನಾಯಕರು ಅಸೆಂಬ್ಲಿ ಟೈಗರ್ ಆಗಿದ್ದಂಥ ನಮ್ಮ ಹಿರಿಯ ಅಣ್ಣನವರಾದಂಥ ಆಲಂಗೂರು ಶ್ರೀನಿವಾಸ ಅವರು ನಮ್ಮನ್ನೆಲ್ಲ ಆಗಲಿ ನಮ್ಮನ್ನು ಅನಾಥರನ್ನಾಗಿ ಮಾಡೋಗಿರುವಂಥ ದಿವಸ ಈ ಒಂದು ತಾಲೂಕಿಗೆ ಮತ್ತು ರಾಜ್ಯಕ್ಕೆ ಕೂಡ ನಮ್ಮ ಆಲಂಗೂರು ಶ್ರೀನಿವಾಸ ಅವರ ಕೊಡುಗೆ ಅಪಾರವಾದದ್ದು. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಏನಾದರೂ ಎಲ್ಲ ಕಡೆ ಅಂಗನವಾಡಿ ಬಿಲ್ಡಿಂಗ್ಗಳಿದೆ ಅಂತಂದರೆ ಅದು ನಮ್ಮ ಶ್ರೀನಣ್ಣವರ ಕೊಡುಗೆ. ಇವತ್ತು ಕಾಂತರಾಜ ಸರ್ಕಲಲ್ಲಿ ಡಿಪ್ಲೊಮೋ ಕಾಲೇಜಿದೆ ಅಂತಂದರೆ ಅದು ಅವರ ಒಂದು ಕೊಡುಗೆ. ಆ ಒಂದು ಕಾಲೇಜನ್ನು ಬಿ ಇ ಕಾಲೇಜನ್ನಾಗಿ ಮಾರ್ಪಾಡು ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದರು. ಆದರೆ ಅವರ ಅಕಾಲಿಕ ಮರಣದಿಂದ ಅದನ್ನು ನೆರವೇರಿಸೋದಕ್ಕೆ ಇದುವರೆಗೂ ಆಗಿಲ್ಲ. ಏನು ಇವತ್ತು ಮುಳಬಾಗಿಲು ತಾಲೂಕು ಅಭಿವೃದ್ಧಿ ಆಗಿದೆಯೋ ಅದಕ್ಕೆ ಮೂಲ ಕಾರಣ ನಮ್ಮ ಆಲಂಗೂರು ಶ್ರೀನಿವಾಸರವರು. ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಮತ್ತು ಎಲ್ಲ ವರ್ಗಗಳ ಬಗ್ಗೆ ಅತಿ ಪ್ರೀತಿಯನ್ನು ಇಟ್ಟುಕೊಂಡು ಈ ತಾಲೂಕಿನ ಅದ್ವಿತೀಯ ನಾಯಕರಾಗಿದ್ದಂಥ ಶ್ರೀನಿವಾಸರವರು ಇವತ್ತು ನಮಗೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅವರ ಒಂದು ನಡೆಯಲ್ಲಿ, ಅವರ ಒಂದು ನಡೆ ನುಡಿಯಲ್ಲಿ ಮತ್ತು ಅವರ ದಾರಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಅಂತೇಳಿ ನಮ್ಮ ಸ್ನೇಹಿತರನ್ನು ಕೇಳ್ಕೊಳ್ತಾ ನಾವು ಕೂಡ ಅವರ ನಡೆಯಲ್ಲಿ ಮತ್ತು ಅವರ ನುಡಿಯಲ್ಲಿ ಅವರ ದಾರಿನಲ್ಲಿ ನಡೀತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ದಿವಂಗತ ನಮ್ಮ ಪಕ್ಷದ ಅಸೆಂಬ್ಲಿ ಟೈಗರ್ ಆಗಿರ್ತಕ್ಕಂಥ ಆಲಂಗೂರು ಶ್ರೀನಣ್ಣವರ ಒಂದು 10ನೇ ಪುಣ್ಯತಿಥಿ ಕಾರ್ಯಕ್ರಮ ಇವತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಮುಖಂಡರೆಲ್ಲ ಬಂದು ಮತ್ತು ಆರ ಆಕಾದ ಮುಖಾಂತರವಾಗಿ ಅವರಿಗೆ ಗೌರವವನ್ನು ಸೂಚಿಸಿ ಹೋಗ್ತಾ ಇದ್ವಿ. ಇವತ್ತು ಎಷ್ಟೇ ರಾಜಕಾರಣಿ ಬರ್ಬೋದು ಹೋಗ್ಬೋದು, ನಿಮ್ಮಂಥ ರಾಜಕಾರಣಿ ಅಂತಾರೆ. ಯಾಕೆ ಅವರೇ ಆಗ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಪೌರಾಳಿ ಸಚಿವರು ಮತ್ತು ತೋಟಗಾರ ಸಚಿವರಾಗಿ ಅವ್ರದ್ದೇ ಅಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಆಲಂಗೂರು ಶ್ರೀನಣ್ಣವರು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಒಂದು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ಒಂದು ಪ್ರಾಧಾನ್ಯತೆ ಕೊಟ್ಟಿದೆ. ಮೊದಲಿಂದನೂ ದೇವೇಗೌಡರು ಕುಮಾರಸ್ವಾಮಿಯವರಿಂದನೂ ಮೊದಲಿಂದನೂ ಆಲಂಗೂರು ಶ್ರೀನಣ್ಣ ಅಂದರೆ ಒಂದು ವಿಶೇಷವಾದ ಪ್ರೀತಿ ಮತ್ತು ಕಾಳಜಿ ಇರ್ತಿತ್ತು. ಅದೇ ರೀತಿ ಕೂಡ ಆ ಫ್ಯಾಮಿಲಿ ಇದುವರೆಗೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಸೊ ಅದರ ಪರವಾಗಿ ಅವರ ಒಂದು ಏನು ತೆರವುಗೊಂಡಿರ್ತಕ್ಕಂಥ ಒಂದು ಸ್ಥಾನವನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ನನ್ನ ಕಳಿಸ್ಕೊಟ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು. ಅವತ್ತಿಂದ ಇದುವರೆಗೂ ಒಂದು ನಮ್ಮ ಕೈಲಾಗಿದ್ದ ಸೇವೆನ ಮಾಡ್ಕೊಂಬರ್ತಾ ಇದ್ದೀವಿ. ಅವ್ರು ಬಿಟ್ಟೋಗಿರ್ತಕ್ಕಂಥ ಆಶಯಗಳನ್ನು, ಅವ್ರು ಬಿಟ್ಟೋಗಿರ್ತಕ್ಕಂಥ ಕೆಲಸಗಳನ್ನು ಮುಂದುವರ್ಸೋದೇ ನಮ್ಮದು ಕಾರ್ಯಕಲ್ಪವಾಗಿದೆ. ಅದರಿಂದ ಸೊ ಮುಂಬರುವ ಇಲ್ಲೂ ಆಲ್ರೆಡಿ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಆಲಂಗೂರು ಶ್ರೀನಣ್ಣ ಇಷ್ಟು ವರ್ಷ ನಮ್ಮ ಬಿಟ್ಟೋದ್ರೆ ಕೂಡ ಅಭಿಮಾನಿಗಳೇನು ಕಮ್ಮಿ ಆಗಿಲ್ಲ. ಸಾಕಷ್ಟು ಮನೆ ಮನೆಗೂ ಇಡೀ ಮುಳಬಾಗಿಲು ತಾಲೂಕಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅದನ್ನು ಉಳಿಸೋಕಿರ್ತಕ್ಕಂಥ ನಮ್ಮ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮುಂದಿನ ದಿವಸದಲ್ಲಿ ಗೆಲ್ಲೋದು ಮುಖಾಂತರವಾಗಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಗೆಲ್ಲೋದು ಮುಖಾಂತರವಾಗಿ ಶ್ರೀನಣ್ಣಾತ್ಮಕ ಶಾಂತಿ ಸಿಗಲಿ ಅಂತ ಕೇಳ್ಕೊಂತ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಲೀಡರ್ಸ್ಗೊಂದು ಸಹ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಗರಾಜನ್ನು ಹೇಳಿದಾಗೆ ನಿಮ್ಮ ನಮ್ಮೆಲ್ಲರ ಧೀಮಂತ ನಾಯಕರು ಆಗಿರ್ತಕ್ಕಂಥ ಆಲಂಗೂರು ಶ್ರೀನಣ್ಣವರು ನಮ್ಮನ್ನು ಅಗಲಿದಂಥ ಒಂದು ದಿನ. ಯಾಕಂತೇಳಿದ್ರೆ ಆಲಂಗೂರು ಶ್ರೀನಣ್ಣನ ಬಗ್ಗೆ ನಾವೇನು ಅಷ್ಟಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ. ತಾಲೂಕಿನ ಜನತೆಗೆ ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಸರಳ ಸಜ್ಜನಿಕೆ ಎಂಥದ್ದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಯಾಕಂದರೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯ ಕೂಡ ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನು ಸೇರಲ್ಲ. ಅದು ಕೆಲವೇ ಜನ ಒಂದು ಇತಿಹಾಸವನ್ನು ಸೇರಿ ಸಮಾಜದಲ್ಲಿ ಒಂದು ಛಾಪವನ್ನು ಮೂಡಿಸ್ತಾರೆ. ಅಂಥವರಲ್ಲಿ ನಮ್ಮ ಆಲಂಗೂರು ಶ್ರೀನಣ್ಣ ಅಂತ ಹೇಳಿದರೆ ತಪ್ಪಾಗಲಾರ್ದು. ಏನು ಎರಡು ಬಾರಿ ಈ ತಾಲೂಕಿನ ಜನಗೆ ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಆ ಆಶೀರ್ವಾದವನ್ನು ಅವರು ಎಲ್ಲಿಯೂ ಕೂಡ ಅದಕ್ಕೆ ಚ್ಯುತಿ ಬರೆದಿರ ನಡ್ಕೊಂಡ್ರು. ಒಬ್ಬ ಮಂತ್ರಿಗಳಾಗಿ, ಶಾಸಕರಾಗಿ ಒಂದು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಸಾಮಾಜಿಕ ಬದ್ಧತೆಯನ್ನು ತಮ್ಮನ್ನು ಮೈಗೂಡಿಸ್ಕೊಂಡು ಜನರಿಗೆ ಸದಾ ಸೇವೆಯನ್ನು ಕೊಡ್ತಾ ಬಂದಿರತಕ್ಕಂಥವ್ರು ನಮ್ಮ ಆಲಂಗೂರು ಶ್ರೀನಣ್ಣವರು. ಅಂದರೆ ಆಲಂಗೂರು ಶ್ರೀನಣ್ಣ ಅಂದರೆ ಸೇವೆ, ಸೇವೆ ಅಂದರೆ ಆಲಂಗೂರು ಶ್ರೀನಣ್ಣ. ಅಂಥ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಛಾಪವನ್ನು ಮೂಡಿಸಿ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ಕಳಕಳಿಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರೆದಂಥ ಒಬ್ಬ ಧೀಮಂತ ನಾಯಕರು ನಮ್ಮ ಆಲಂಗೂರು ಶ್ರೀನಣ್ಣವರು. ಇವತ್ತು ನಮ್ಮ ನಾಗರಾಜಣ್ಣ ನಮ್ಮ ಮಂಜನ್ ಹೇಳಿದಾಗೆ
ಅವರು ನಮ್ಮನ್ನ ಹಗಲೇ ನಮ್ಮನ್ನೆಲ್ಲರೂ ಕೂಡ ಅನಾಥರನ್ನಾಗಿ ಮಾಡಿದ್ರು ಯಾಕಂದ್ರೆ ಅವರ ಒಂದು ರಾಜಕೀಯದಲ್ಲಿ ರಾಜಕೀಯ ಒಂದು ಜೀವನದಲ್ಲಿ ಅವರ ಒಂದು ವೈಶಿಷ್ಟ್ಯತೆ ಅವರ ಕಾರ್ಯವೈಖರಿ ವೈಖರಿ ಮತ್ತು ಸರಳ ಸಜ್ಜನಿಕೆ ಇಡೀ ಸಮಾಜಕ್ಕೆ ನಾಗರಿಕ ಸಮಾಜ ಅದನ್ನು ಒಪ್ಪುವಂಥ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗಿರ್ತಕ್ಕಂಥವ್ರು ಇವತ್ತು ನಮ್ಮ ಆಲಂಗೂರು ಸೇನಣ್ಣವ್ರು ದೈಹಿಕವಾಗಿ ನಮ್ಮನ್ನು ಅಗಲಿದ್ದು ಕೂಡ ಇವತ್ತು ಕೂಡ ನಮ್ಮ ಮಾನಸಿಕ ಪ್ರತಿಯೊಬ್ಬ ಈ ತಾಲೂಕಿನ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಮನೆ ಮಾತಾಗಿದ್ದಾರೆ ಇವತ್ತು ಕೂಡ ಜನ ಅವರನ್ನು ನೆನೆಸ್ತಾರೆ ಅಂತ ಯಾಕಂತ ಹೇಳಿದ್ರೆ ಸಮಾಜದ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿ ಯಾವತ್ತೂ ಕೂಡ ಸಮಾಜವನ್ನು ನೆನೆಸ್ತಕ್ಕಂಥ ಗುರುತಿಸ್ತಕ್ಕಂಥ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಅಂತ ಒಬ್ಬ ಧೀಮಂತ ನಾಯಕರನ್ನು ಕಳ್ಕೊಂಡು ನಾವೆಲ್ಲರೂ ಕೂಡ ಅನಾಥರಾಗಿದ್ದೇವೆ ಅವ್ರು ಎಲ್ಲೇ ಇದ್ರು ಕೂಡ ಆ ಭಗವಂತ ಅವ್ರಿಗೆ ಒಂದು ಮನಃಶಾಂತಿ ಕೊಡಲಿ ಅದನ್ನು ಭರಿಸ್ತಕ್ಕಂಥ ಶಕ್ತಿ ಆ ಕುಟುಂಬಕ್ಕೆ ಭಗವಂತ ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಮಗದಮ್ಮೆ ಎಲ್ರಿಗೂ ನಮಸ್ಕರಿಸಿ ಜೈ ಆಲಂಗು ಜೈ ಜೆ ಡಿ ಎಸ್ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ದಿವಂಗತ ನಮ್ಮ ಪಕ್ಷದ ಅಸೆಂಬ್ಲಿ ಟೈಗರ್ ಆಗಿರ್ತಕ್ಕಂಥ ಆಲಂಗೂರು ಸೀನಣ್ಣವರ ಒಂದು 9ನೇ ಮುಗಿದು 10ನೇ ಪುಣ್ಯತಿಥಿ ಕಾರ್ಯಕ್ರಮ ಇವತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಮುಖಂಡರೆಲ್ಲ ಬಂದು ಮತ್ತು ಆರ ಹಾಕೋದ ಮುಖಾಂತರವಾಗಿ ಅವರಿಗೆ ಗೌರವವನ್ನು ಸೂಚಿಸಿ ಹೋಗ್ತಾ ಇದ್ವಿ. ಇವತ್ತು ಎಷ್ಟೇ ರಾಜಕಾರಣಿ ಬರ್ಬೋದು ಹೋಗ್ಬೋದು, ನಿಮ್ಮಂಥ ರಾಜಕಾರಣಿ ಅಂತಾರೆ, ಯಾಕೆ ಅವರೇ ಆಗ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಪೌರಾಳಿ ಸಚಿವರು ಮತ್ತು ತೋಟಗಾರ ಸಚಿವರಾಗಿ ಅವ್ರದ್ದೇ ಅಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಆಲಂಗೂರು ಸೀನಣ್ಣವರು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಒಂದು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ಒಂದು ಪ್ರಾಧಾನ್ಯತೆ ಕೊಟ್ಟಿದೆ. ಮೊದಲಿಂದನೂ ದೇವೇಗೌಡರು ಕುಮಾರಸ್ವಾಮಿ ಅವರಿಂದನೂ ಮೊದಲಿಂದನೂ ಆಲಂಗೂರು ಸೀನಣ್ಣ ಅಂದರೆ ಒಂದು ವಿಶೇಷವಾದ ಪ್ರೀತಿ ಮತ್ತು ಕಾಳಜಿ ಇರ್ತಿತ್ತು. ಅದೇ ರೀತಿ ಕೂಡ ಆ ಫ್ಯಾಮಿಲಿ ಇದುವರೆಗೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಸೊ ಅದರ ಪರವಾಗಿ ಅವರ ಒಂದು ಏನು ತೆರವುಗೊಂಡಿರ್ತಕ್ಕಂಥ ಒಂದು ಸ್ಥಾನವನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ನನ್ನ ಕಳಿಸ್ಕೊಟ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು. ಅವತ್ತಿಂದ ಇದುವರೆಗೂ ಒಂದು ನಮ್ಮ ಕೈಲಾಗಿದ್ದ ಸೇವೆನ ಮಾಡ್ಕೊಂಬರ್ತಾ ಇದ್ದೀವಿ. ಅವ್ರು ಬಿಟ್ಟೋಗಿರ್ತಕ್ಕಂಥ ಆಶಯಗಳನ್ನು ಅವ್ರು ಬಿಟ್ಟೋಗಿರ್ತಕ್ಕಂಥ ಕೆಲಸಗಳನ್ನು ಮುಂದುವರ್ಸೋದೇ ನಮ್ಮದು ಕಾರ್ಯಕಲ್ಪವಾಗಿದೆ. ಅದರಿಂದ ಸೊ ಮುಂಬರುವ ಇಲ್ಲೂ ಆಲ್ರೆಡಿ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಆಲಂಗೂರು ಸೀನಣ್ಣ ಇಷ್ಟು ವರ್ಷ ನಮ್ಮ ಬಿಟ್ಟೋದ್ರೂ ಕೂಡ ಅಭಿಮಾನಿಗಳೇನು ಕಮ್ಮಿ ಆಗಿಲ್ಲ. ಸಾಕಷ್ಟು ಮನೆ ಮನೆಗೂ ಇಡೀ ಮುಳಬಾಗಿಲು ತಾಲೂಕಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.